ಮಂಡ್ಯ ಬಂದ್ಗೆ ಕಾವೇರಿ ಹಿತರಕ್ಷಣ ಸಮಿತಿಯನ್ನು ಬಂದ್ಗೆ ಕರೆ ಕೊಟ್ಟಿದೆ. ಈಗಾಗಲೇ ಬಂದು ಸಾಕಷ್ಟು ನಡೀತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರು ಇದ್ದಾರೆ. ಸರ್, ಇವತ್ತು ಕಾವೇರಿ ವಿಚಾರದಲ್ಲಿ ಮಂಡ್ಯಗೆ ಬಂದ್ನ ಕರೆ ಕೊಟ್ಟಿದ್ದೀರಿ, ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಕೋರ್ಟ್ ಆದೇಶನ ಪಾಲನೆ ಮಾಡಬೇಕು, ಹಾಗಾಗಿ ನಾವು ಕಾವೇರಿ ನೀರನ್ನು ಬಿಡ್ತಾ ಇದೀವಿ ಅಂತ ಹೇಳ್ತಾರೆ. ಇದು ಬದ್ಧತೆ ಇಲ್ಲದ ಹೇಳಿಕೆ. ಒಬ್ಬ ನೀರಾವರಿ ಸಚಿವರಾಗಿ ಉಪ ಮುಖ್ಯಮಂತ್ರಿಗಳಾಗಿ ತಮ್ಮ ಇಚ್ಛಾಶಕ್ತಿಯನ್ನು ತೋರ್ಪಡಿಸಬೇಕು. ಚುನಾವಣೆ ಮುಂಚೆ ತಾವು ಮೇಕೆದಾಟಿಗಾಗಿ ಮಾಡಿದಂತ ಪಾದಯಾತ್ರೆ ಎಲ್ಲಿಗೋಯ್ತು? ತಮಿಳುನಾಡಿನವರು ನಿರಂತರವಾಗಿ ಹೊಸ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ, ಹೊಸದಾಗಿ ನೀರಾವರಿಗೆ ಒಳಪಡಿಸ್ತಾ ಇದ್ದಾರೆ. 3300 ಕೋಟಿಯಲ್ಲಿ ಹೊಸ ನಾಲೆಗಳನ್ನು ಮಾಡಿದ್ದಾರೆ. 14400 ಕೋಟಿಯಲ್ಲಿ ಕಾವೇರಿ ನದಿಗೆ ಗುಂಡಾರು ವಗೈ ಎಲ್ಲರ ನದಿಗಳನ್ನು ಜೋಡಿಸತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಅವರು ಇವತ್ತು ಸುಮಾರು 9 ರಿಂದ 10 ಲಕ್ಷ ಎಕರೆ ನೀರಾವರಿಗೆ ಒಳಪಡಿಸುವಂತ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಮುಂದೆ ಇದ್ದಾರೆ. ನೀವು ಮೇಕೆದಾಟನ್ನು ಪ್ರಾರಂಭ ಮಾಡಿಲ್ಲ, ಕುಡಿಯೋ ನೀರಿಗೆ ಇರ್ತಕ್ಕಂಥ ನೀರನ್ನು ಬಿಡುಗಡೆ ಮಾಡಲ್ಲ ಅಂತೇಳಿ ಸರ್ವಪಕ್ಷದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ರೆ ಅದಕ್ಕೆ ಬದ್ಧರಾಗಬೇಕಲ್ಲ ನೀವು. ಸರ್, ಒಂದು ಪ್ರಮುಖವಾಗಿ ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕದ ಅಧಿಕಾರಿಗಳು ಖುದ್ದಾಗಿ ಹೋಗಿ ಒಂದು ಡಿಪೆಂಡ್ ಮಾಡೋದು ಬಿಟ್ಟು ಒಂದು ಆನ್ಲೈನ್ ಅಲ್ಲಿ ಕೊಟ್ಟಿದ್ದು ಇಲ್ಲ ಒಂದ್ ಕಡೆ ಈ ಒಂದು ತೀರ್ಪು ಹಿನ್ನಡೆ ಆಯ್ತಾ ಅಂತ? ಇಲ್ಲ, ಈಗಲೂ ನೀರಾವರಿ ಸಚಿವರು ತಜ್ಞರನ್ನ ಕರ್ಕೊಂಡು ಕಾವೇರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಕರ್ಕೊಂಡು ಪ್ರಾಧಿಕಾರಕ್ಕೆ ಮತ್ತು ಸುಪ್ರೀಂಗೆ ಮರುಮನವಿಯನ್ನು ಸಲ್ಲಿಸಬೇಕು, ಮರುಪರಿಶೀಲನಾ ಅರ್ಜಿಯನ್ನ ಹಾಕಬೇಕು. ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ಹೊರತಾದಂತಹ ಒಂದು ತಜ್ಞರ ತಂಡವನ್ನು, ನೀರಾವರಿ ತಜ್ಞರ ತಂಡವನ್ನ ಕರ್ನಾಟಕ ಮತ್ತು ತಮಿಳುನಾಡಿಗೆ ಅಧ್ಯಯನಕ್ಕಾಗಿ ಕಳಿಸ್ಕೊಡ್ಬೇಕು. ಆ ವಸ್ತುಸ್ಥಿತಿ ವರದಿಯನ್ನು ಪಡೆದು ಮತ್ತೆ ನೀವು ತೀರ್ಮಾನ ಮಾಡಿ ಅಂತೇಳಿ ಮರು ಅರ್ಜಿಯನ್ನು ಸಲ್ಲಿಸೋದು ಬಿಟ್ಟರೆ ಇನ್ಯಾವ ಮಾರ್ಗವೂ ಸರ್ಕಾರದ ಮುಂದೆ ಇಲ್ಲ. ಮತ್ತು ಯಾವ ಕಾರಣಕ್ಕೂ ಇವ್ರ ನೀರನ್ನು ಬಿಡುಗಡೆ ಮಾಡಬಾರ್ದು, ಯಾಕೆಂದ್ರೆ ಕುಡಿಯುವ ನೀರಿಗೆ ನಮ್ಗೆ ಆಕಾರ ಇದೆಯಲ್ಲ. ಈಗ ಪ್ರಮುಖವಾಗಿ ಮಂಡ್ಯದಲ್ಲಿ ಇರ್ತಕ್ಕಂಥ ಕಬ್ಬು ಮತ್ತೆ ಭತ್ತಕ್ಕೂ ಬೆಳೆಗೂ ನೀರಿಲ್ಲ, ಮತ್ತೆ ಅಲ್ಪಕಾಲಿಕ ಬೆಳೆಗಳಿಗೂ ಸಹ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತದೆ. ಎಲ್ಲೋ ಒಂದು ಕಡೆ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಮುಂಚೆ ಕರ್ನಾಟಕ ನೀರು ಬಿಟ್ಟಿದ್ದು, ಇಲ್ಲ ಒಂದು ಕಡೆಗೆ ಕರ್ನಾಟಕಕ್ಕೆ ಮಾರಕವಾಯ್ತಾ? ಇಲ್ಲ, ಇವರು ನಿರಂತರವಾಗಿ ಕಳೆದ 2 ತಿಂಗಳಿಂದ ನೀರನ್ನು ಹರಿಸ್ತಾ ಇದ್ದಾರೆ. ಸುಮಾರು 39-40 ಟೀಮ್ಸ್ ನೀರನ್ನು ಈ ಸಂಕಷ್ಟ ಕಾಲದಲ್ಲಿ ಹರಿಸಿದ್ದಾರೆ. ನಮಗೆ ಹೋಲಿಕೆ ಮಾಡಿದ್ರೆ ತಮಿಳುನಾಡು ಸುಸ್ಥಿತಿಯಲ್ಲಿದೆ. ಮತ್ತು ಇವತ್ತು ರಾಜ್ಯದಲ್ಲಿ 196 ತಾಲೂಕುಗಳನ್ನು ಬರಗಾಲ ಅಂತೇಳಿ ನೀವೇ ಘೋಷಣೆ ಮಾಡಿದಿರಲ್ಲ ಶಿವಕುಮಾರ್ ಅವರೇ. ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕುಗಳು ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡಿದ್ರಿ. ಈಗಿರುವ ನೀರನ್ನು ಎಲ್ಲಿ ತಂದು ಬಿಟ್ಕೊಡ್ತೇವೆ, ಬಿಡುಗಡೆ ಮಾಡ್ತೀರಿ? ಕುಡಿಕ್ ನೀರನ್ನು ಎಲ್ಲಿಂದ ತರ್ತೀರಿ? ಇವತ್ತು ಬಂದು ಎಷ್ಟೊತ್ತು ಪ್ರಾರಂಭ ಆಗ್ತದೆ? ಮತ್ತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದ ಅನೇಕ ನಾಯಕರುಗಳು ಇವತ್ತು ಬರ್ತಾ ಇದ್ದಾರೆ, ಯಾವ ರೀತಿ ಇರುತ್ತೆ ಸರ್ ಮಧ್ಯಾಹ್ನ ನಂತರ? ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದಿದೆ. ಸ್ವಯಂ ಪ್ರೇರಣ ತಾಲೂಕು ಕೇಂದ್ರಗಳು ನಾವು ಕರೆ ಕೊಡದಿದ್ರು ಅವರೇ ಬಂದನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ದೆಹಲಿಯಿಂದ ಬೆಂಗಳೂರಿಗೆ ಬಂದ ತಕ್ಷಣ ನೇರವಾಗಿ ಮಂಡ್ಯಕ್ಕೆ ಬಂದು ಚಳುವಳಿಗೆ ಸೇರ್ಕೊಳ್ತಾ ಇದ್ದಾರೆ. ಹಾಗಾಗಿ ಚಳುವಳಿ ತೀವ್ರ ಆಗ್ತಾ ಇದೆ. ಈ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು, ಶಾಸಕರುಗಳು, ಹಿರಿಯ ಮುಖಂಡರುಗಳು, ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು, ಎಲ್ಲ ಸಂಘಟನೆಗಳು, ಜನಪರ, ಕನ್ನಡಪರ, ರೈತಪರ ಎಲ್ಲ ಸಂಘಟನೆಗಳು ಪಾಲ್ಗೊಳ್ತಾ ಇದ್ದಾರೆ. ಇದಿಷ್ಟು ಕೆ ಟಿ ಶ್ರೀಕಂಠೇಗೌಡರ ಮಾತು. ಯಾಕಂದ್ರೆ ಕಾವೇರಿ ವಿಚಾರದಲ್ಲಿ ಮಂಡ್ಯ ಜಿಲ್ಲೆ ಸಾಕಷ್ಟು ಹೋರಾಟಗಳನ್ನ ಹಿಂದಿನ ಮಾಡ್ಕೊಂಡಿದೆ. ಅದೇ ರೀತಿ ಇವತ್ತು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು, ಇವತ್ತು ಸಾಕಷ್ಟು ಘಟಾನುಘಟಿ ನಾಯಕರು ಕಾವೇರಿ ಬಂದು ಇನ್ನು ಮಂಡ್ಯ ಬಂದ್ ವಿಚಾರದಲ್ಲಿ ಭಾಗವಹಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಧನುಕುಮಾರ್ ಜೊತೆ ನಾಗೇಗೌಡ ಕೆಂಚಿನಹಳ್ಳಿ, ಕರ್ನಾಟಕ ಟಿವಿ, ಮಂಡ್ಯ.